ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗ್ಗೆ ಶುಭೋದಯ. ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಚಂದ್ರಕಲಾ. ಮಕ್ಕಳ ನಿನ್ನೆಯ ತರಗತಿಯಲ್ಲಿ ನಾವು ಸತ್ಯವಂತ ಬಾಲಕ ಎಂಬ ಪಾಠ ಬಗ್ಗೆ ಅಭ್ಯಾಸ ಮಾಡಿದ್ವಿ ಅಲ್ವಾ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನ ಶುರು ಮಾಡೋಣ. ಓಕೆನಾ? ಹಾಗಾದ್ರೆ ಯಾವ ಪಾಠ ಅದು? ಯಾವ ಪಾಠವನ್ನು ನಾವು ಪ್ರಾರಂಭ ಮಾಡೋಣ? ಪಾಠದ ಹೆಸರೇನು ಮಕ್ಕಳೇ? ಆ ಪಾಠದ ಹೆಸರನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿಬಿಟ್ಟು ಆನಂತರದಲ್ಲಿ ಆ ಪಾಠವನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ, ನಾನು ನಿಮಗೆ ಇವತ್ತು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಓಕೆನಾ? ಎಸ್. ಮೊದಲನೇ ಪ್ರಶ್ನೆ, ನೀವು ನೋಡಿರುವಂತಹ ಪ್ರಾಣಿಗಳು ಯಾವ್ಯಾವು? ನೀವು ನೋಡಿರುವಂತಹ ಪ್ರಾಣಿಗಳು ಯಾವ್ಯಾವು? ಯಾವ ಪ್ರಾಣಿಗಳನ್ನ ನೋಡಿದ್ರಿ? ನಿಮ್ಮ ಸುತ್ತಮುತ್ತ ನೋಡಿರುವಂತಹ ಪ್ರಾಣಿಗಳೇ ಯಾವ್ಯಾವು? ಎಸ್. ನಾಯಿ, ಬೆಕ್ಕು, ಹಂದಿ, ಎತ್ತು, ಎಮ್ಮೆ, ಆಡು, ಕುರಿ, ಹೌದಾ, ಆಕಳು, ಕಾಗೆ, ಗಿಳಿ, ಹದ್ದು, ಈ ರೀತಿಯಲ್ಲಿ ನಾವು ಪ್ರಾಣಿಗಳನ್ನು ನಮ್ಮ ಸುತ್ತಮುತ್ತ ನೋಡಿರುವಂತಹ ಪ್ರಾಣಿಗಳನ್ನ ನೋಡ್ತೀವಿ ಅಲ್ವಾ? ಓಕೆ, ಗುಡ್. ಹಾಗಾದ್ರೆ ಎರಡನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಸಾಕಿರುವ ಪ್ರಾಣಿಗಳು ಯಾವ್ಯಾವು? ಯಾವ ಪ್ರಾಣಿಗಳನ್ನ ಸಾಕಿದ್ದೀರಾ ನಿಮ್ಮ ಮನೆಗಳಲ್ಲಿ? ಎಸ್, ಹೇಳಿ, ಯಾವ ಪ್ರಾಣಿಗಳನ್ನ ಸಾಕಿದ್ದೀರಾ? ಗುಡ್. ಕೆಲವೊಬ್ಬರ ಮನೆಯಲ್ಲಿ ಪಕ್ಷಿಗಳನ್ನ ಸಾಕಿರ್ತಾರೆ, ಅಂದ್ರೆ ಪ್ರೀತಿಯಿಂದ ಸಾಕಿರ್ತಾರೆ. ಗಿಳಿನೋ, ಪಾರಿವಾಳನೋ ಅಲ್ವಾ? ಕೆಲವೊಬ್ಬರ ಮನೆಯಲ್ಲಿ ಮೊಲ ಸಾಕಿರ್ತಾರೆ, ನಾಯಿ ಸಾಕಿರ್ತಾರೆ, ಬೆಕ್ಕು ಸಾಕಿರ್ತಾರೆ. ಇನ್ನು ಹಳ್ಳಿಯಿಂದ ಬರುವಂತ ಮಕ್ಕಳೆಲ್ಲ ಹೇಗೆ ಸಾಕ್ತಾರೆ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಗಳಲ್ಲಿ ಜಾಸ್ತಿ ಎತ್ತುಗಳು, ಹಸು, ಎಮ್ಮೆ, ಹೌದಾ, ಮತ್ತೆ ನಾಯಿ, ಈ ರೀತಿಯಾದಂತಹ ಪ್ರಾಣಿಗಳನ್ನ ಸಾಕ್ತೀವಿ. ಓಕೆನಾ? ಹಾಗಿದ್ರೆ ನಾವು ಸಾಕುವಂತ ಪ್ರಾಣಿಗಳು ಎತ್ತು, ಎಮ್ಮೆ, ಹಸು, ನಾಯಿ, ಬೆಕ್ಕು, ಪಾರಿವಾಳ, ಗಿಳಿ, ಮೊಲ, ಹೌದಾ, ಈ ತರದ ಪ್ರಾಣಿಗಳನ್ನ ನಾವು ಸಾಕ್ತೀವಿ. ಕೆಲವೊಬ್ರು ಕುದುರೆಗಳನ್ನ ಸಾಕ್ತಾರೆ, ಕೆಲವೊಬ್ರು ಕತ್ತೆಗಳನ್ನ ಸಾಕ್ತಾರೆ, ಕೆಲವೊಬ್ರು, ಹೌದಾ, ಈ ರೀತಿಯಾದಂತಹ ಪ್ರಾಣಿಗಳನ್ನ ನಾವು ಸಾಕ್ತೀವಿ. ಹಾಗಾದ್ರೆ ಮಕ್ಕಳೇ, ಮೂರನೇ ಪ್ರಶ್ನೆ, ನಿಮಗೆ ಇಷ್ಟವಾದಂತಹ ಪ್ರಾಣಿ ಯಾವುದು? ಹೌದು, ನೀವು ಇಷ್ಟೆಲ್ಲ ಪ್ರಾಣಿಗಳು ನೋಡಿದಿರಲ್ವಾ, ನಿಮಗೆ ಇಷ್ಟವಾದಂತಹ ಪ್ರಾಣಿ, ಹೌದಾ, ಅತಿಯಾಗಿ ಇಷ್ಟಪಡುವಂಥದ್ದು, ಪ್ರೀತಿ ಮಾಡುವಂತ ಪ್ರಾಣಿ ಯಾವುದು ನೀವು? ಎಸ್. ಕೆಲವೊಬ್ಬರಿಗೆ ಅವ್ರ ಮನೆಯಲ್ಲಿ ಒಂದು ಹಸುವಿನ ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಎತ್ತು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ನಾಯಿ ಸಾಕಿರ್ತಾರೆ, ನಾಯಿ ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಬೆಕ್ಕು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಪಕ್ಷಿಗಳು ಇಷ್ಟ ಆಗ್ತವೆ, ಗಿಳಿ, ಪಾರಿವಾಳ, ಹೌದಾ, ಈ ರೀತಿ ಇದೆಯಂತ. ಕೆಲವೊಬ್ಬರಿಗೆ ಮೊಲ ಇಷ್ಟ ಆಗಿರುತ್ತೆ. ಈ ರೀತಿಯಾದಂತಹ ಒಂದೊಂದು ಪ್ರಾಣಿಗಳ ಮೇಲೆ ಕೆಲವೊಬ್ಬರಿಗೆ ಅವ್ರದ್ದು ಇಷ್ಟ ಇರುತ್ತೆ ಅಲ್ವಾ? ಓಕೆ. ಹಾಗಿದ್ರೆ ಮಕ್ಕಳೇ, ನಾಲ್ಕನೇ ಪ್ರಶ್ನೆ, ನಿಮ್ಮ ಮನೆಯ ಅಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಯಾವ್ಯಾವ ತೋಟಗಳನ್ನ ನೋಡಿದಿರಾ ನೀವು? ತೋಟಗಳು ಗೊತ್ತ ತಾನೇ? ಎಸ್. ಯಾವ್ಯಾವ ತೋಟಗಳನ್ನ ನೀವು ನೋಡಿದಿರಾ? ಯಾವ್ಯಾವ ಒಂದು ರೀತಿಯ, ಯಾವ್ಯಾವ ವಿವಿಧ ರೀತಿಯ ತೋಟಗಳು ಇರ್ತಾವಲ್ವಾ, ಬಗೆ ಬಗೆಯ ತೋಟಗಳು. ತೋಟ ಅಂತ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ನಮ್ದು ಅಡಿಕೆ ತೋಟ ಇದೆ ಅಂತ ಹೇಳ್ತೀವಿ ಅಲ್ವಾ? ಹಾಗೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ತೋಟಗಳು ಇರ್ತವೆ. ಹೌದು, ಎಸ್, ಹೇಳಿ. ಎಸ್. ಅಡಿಕೆ ತೋಟ, ತೆಂಗಿನ ತೋಟ, ಹೌದಾ, ಮಾವಿನ ತೋಟ, ನೆಕ್ಸ್ಟ್ ಸಪೋಟದ ತೋಪು ಅಂತ ಹೇಳಿ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಯಾವುದು, ಬಾಳೆ ತೋಟ ಅಂತ ಮಾಡಿರ್ತಾರೆ. ಹೀಗೆ ನಾವು ತೋಟಗಳನ್ನು ನೋಡ್ತೀವಿ. ಎಲೆಬಳ್ಳಿ ತೋಟ, ಹೌದಾ, ಬಾಳೆಯ ತೋಟ, ಎಲೆಬಳ್ಳಿ ತೋಟ, ಹೀಗೆ ನಾವು ಹಲವಾರು ತೋಟಗಳನ್ನು ನಾವು ನೋಡ್ಬೋದು ಅಲ್ವಾ ಮಕ್ಕಳೇ? ನೀವು ಅಂತಹ ತೋಟಗಳಲ್ಲಿ ಕೆಲವೊಂದು ಹೂವಿನ ತೋಟನೇ ಇರ್ತವೆ, ಕೆಲವೊಂದು ಹಣ್ಣಿನ ತೋಟನೇ ಇರ್ತವೆ ಅಲ್ವಾ? ನಾನು ಕೇಳ್ತಾ ಇವಾಗ ಐದನೇ ಪ್ರಶ್ನೆ, ನೀವು ತಿಂದಿರುವಂತಹ ಹಣ್ಣುಗಳು ಯಾವ್ಯಾವು? ಯಾವ್ಯಾವ ಹಣ್ಣು ಅಂತ ತಿಂದಿದ್ದೀರ ಅದೇಸಲನ್ನ ಹೇಳಿ. ಎಸ್, ಹೇಳಿ. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು, ದ್ರಾಕ್ಷಿ ಹಣ್ಣು, ಸಪೋಟ ಹಣ್ಣು, ಬಾಳೆಹಣ್ಣು, ನೇರಳೆ ಹಣ್ಣು, ಹೌದಾ, ಹೀಗೆ ನಾನಾ ರೀತಿಯ ಹಣ್ಣುಗಳನ್ನು ನಾವು ತಿಂತೀವಿ. ಹಾಗಾದ್ರೆ ಎಲ್ಲ ಹಣ್ಣುಗಳನ್ನ ತಿಂತೀವಿ, ಅತಿಯಾಗಿ ಇಷ್ಟಪಡುವಂಥ ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ,
ನಾವು ಅತಿ ಪ್ರೀತಿಯಿಂದ ತುಂಬಾ ಅದೇ ಹಣ್ಣನ್ನು ತಿನ್ಬೇಕು. ಅದೇ ಹಣ್ಣು ಅಂತ ನನ್ಗೆ ಬಹಳ ಇಷ್ಟ. ನನ್ಗೆ ಇಷ್ಟವಾದಂತ ಹಣ್ಣು ಅಂತ ಒಂದಿರುತ್ತೆ. ಯಾವ ಹಣ್ಣು ಇಷ್ಟ ನಿಮ್ಗೆ ಅಂದರೆ ಪರ್ಟಿಕ್ಯುಲರ್ ಇದೇ ಹಣ್ಣು ಇಷ್ಟ ತುಂಬಾ. ಎಲ್ಲ ಹಣ್ಣುಗಳನ್ನು ತಿಂತೀವಿ, ಆದ್ರೆ ಒಂದು ಇಷ್ಟವಾದಂತ ಹಣ್ಣು ನಾವು ಪದೇ ಪದೇ ತಿನ್ಬೇಕು ಅನ್ಸುತ್ತೆ. ಅಂತ ಹಣ್ಣು ಯಾವುದು? ಎಸ್, ಓಕೆ, ಒಬ್ಬೊಬ್ಬರಿಗೆ ಒಂದೊಂದರ ಹಣ್ಣು ಇಷ್ಟವಾಗಿರುತ್ತೆ ಅಲ್ವಾ. ಅದನ್ನ ನನಗೆ ಯಾವ ಹಣ್ಣು ಇಷ್ಟಪ್ಪ ಅಂದ್ರೆ ಪಪ್ಪಾಯ ಹಣ್ಣು ಅಂತ ಇಷ್ಟ. ಕೆಲವೊಬ್ಬರಿಗೆ ಸೇಬು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಕಲ್ಲಂಗಡಿ ಹಣ್ಣು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಹಲಸಿನ ಹಣ್ಣು ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಬಾಳೆಹಣ್ಣು ಇಷ್ಟ ಆಗಿರುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಣ್ಣು ಇಷ್ಟ ಆಗಿರುತ್ತೆ ಅಲ್ವಾ. ಓಕೆ ಮಕ್ಕಳೇ, ಯಾಕೆ ನಾನು ನಿಮಗೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ನಾವು ಇವತ್ತು ಪ್ರಾರಂಭ ಮಾಡುವಂತಹ ಪಾಠ ಈ ಹಣ್ಣುಗಳಿಗೆ ತೋಟಕ್ಕೆ ಸಂಬಂಧಪಟ್ಟದ್ದು. ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ದಿನಾಲು ನಮಗೆ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿನ್ನಿರಿ ಅಂತ ಹೇಳ್ತಾರೆ ಡಾಕ್ಟರ್ ಅಲ್ವಾ. ಯಾಕೆ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಬಾಳೆಹಣ್ಣು ಅಂದ್ರೆ ನಮಗೂ ಇಷ್ಟ, ಹಾಗೆ ಒಂದು ಪ್ರಾಣಿಗೆ ತುಂಬಾ ಇಷ್ಟವಾದಂತ ಹಣ್ಣು. ಯಾವುದು ಆ ಪ್ರಾಣಿಗೆ ಇಷ್ಟವಾದಂತ ಹಣ್ಣು? ಬಾಳೆಹಣ್ಣು ಅಂದ್ರೆ ಆ ಒಂದು ಪ್ರಾಣಿಗೆ ಪಂಚಪ್ರಾಣ ಅದು ಬಾಳೆಹಣ್ಣು ಅಂದ್ರೆ. ಯಾವುದಪ್ಪ ಅಂತಂದ್ರೆ ಮಂಗ. ಮಂಗನಿಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟವಾದಂತ ಹಣ್ಣಂತೆ. ಮಕ್ಕಳೇ, ಇವತ್ತು ನಿಮಗೆ ಇಲ್ಲಿ ಒಂದು ಮಂಗಗಳ ಬಗ್ಗೆ, ಆ ಹಣ್ಣನ್ನ ಯಾವ ರೀತಿ ತಿಂದು ಅನ್ನೋದನ್ನ ಒಂದು ಮಂಗಗಳ ಉಪವಾಸ ಅಂತ ಹೇಳಿ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಮಂಗಗಳು ಉಪವಾಸವನ್ನ ಮಾಡಿದ್ರು ಅಂತ ಹೇಳಿ. ಮಂಗಗಳು ಉಪವಾಸವನ್ನ ಹೇಗೆ ಮಾಡಿ? ಉಪವಾಸ ಅಂದ್ರೆ ಏನು? ಈಗ ನಿಮ್ಮ ಮನೆಯಲ್ಲಿ ಅಮ್ಮ ಉಪವಾಸ ಮಾಡ್ತೀನಿ ನಾನು, ನಮ್ದು ಇವತ್ತು ಸೋಮವಾರ, ಇವತ್ತು ಶನಿವಾರ, ನಾನು ಒಪ್ಪತ್ತಿರ್ತೇನೆ, ಉಪವಾಸ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಹಾಗಾದ್ರೆ? ಎಸ್, ಮತ್ತೆ ಮಕ್ಕಳೇ, ಏನಪ್ಪ ಅಂತಂದ್ರೆ ಉಪವಾಸ ಅಂತಂದ್ರೆ ಒಂದು ದಿನ ನಾವು ಊಟವನ್ನ ಅಥವಾ ಆಹಾರವನ್ನ ಸೇವಿಸದೆ ತಿನ್ನದೆ ಇರುವಂಥದ್ದು, ಏನೂ ತಿನ್ನದೆ ಇರುವಂಥದ್ದಕ್ಕೆ ಉಪವಾಸ ಅಂತ ಹೇಳ್ತಾರೆ. ಹೌದಾ? ಉಪವಾಸ ಇದ್ದಾಗ ನೀರು ಕುಡಿಬಹುದು, ಆದರೆ ಬೇರೆ ರೀತಿಯಾದಂಥ ಆಹಾರ ತಿನ್ನಬಾರ್ದು. ಆಗ ನಾವು ದೇವರು ಯಾವುದೋ ಒಂದಿಷ್ಟವಾದ ದೇವರಿಗೆ ನಾವು ಹೇಳ್ಕೊಂತೀವಿ, ನಾನು ಇವತ್ತು ದಿವಸ ನಿನ್ನ ಹೆಸರಿನ ಮೇಲೆ ನಾನು ಉಪವಾಸ ಮಾಡ್ತೀನಿ ಅಂತ. ಅಂದರೆ ಏನನ್ನೂ ತಿನ್ನದೇ ಇರುವಂಥದ್ದು, ಅದಕ್ಕೆ ನಾವು ಉಪವಾಸ ಅಂತ ಹೇಳ್ತೀವಿ. ನಿಮ್ಮ ಮನೆಗಳನ್ನು ನಿಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ತಾರಲ್ವಾ? ಓಕೆ, ಹಾಗೆ ಇಲ್ಲಿ ಮಂಗಗಳು ಒಂದು ಉಪವಾಸನ ಮಾಡ್ತವೆ. ಅದು ಯಾವ ರೀತಿ ಮಾಡ್ತವೆ ಅಂದರೆ ಅಂತಂದ್ರೆ ಈ ಪದ್ಯದ ಮುಖಾಂತರ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಮಕ್ಕಳೇ, ಈ ಪದ್ಯವನ್ನ ಬರೆದಂತಹ ಕವಿ ಯಾರು? ನೋಡಿ, ಮಾ ಪಾಠ ಹಣ್ಣಂದು ಮಂಗಗಳ ಉಪವಾಸ ಪದ್ಯ. ಹಾಗಾದ್ರೆ ಕವಿ ಯಾರು? ಈ ಒಂದು ಮಂಗಗಳ ಉಪವಾಸ ಎಂಬಂತಹ ಪದ್ಯವನ್ನ ಬರೆದಂತಹ ಕವಿ ಯಾರಪ್ಪ ಅಂತಂದ್ರೆ ಮಚ್ಚಿಮಲೆ ಶಂಕರ ನಾರಾಯಣ ರಾವ್. ಯಾರು? ಮಚ್ಚಿಮಲೆ ಶಂಕರ ನಾರಾಯಣ ರಾವ್. ಓಕೆನಾ ಮಕ್ಕಳೇ? ಹಾಗಾದ್ರೆ ಪದ್ಯವನ್ನು ನಾನು ಆಗವಾಗಿ ಹೇಳ್ಕೊಡ್ತೀನಿ, ನೀವು ಅದೇ ರೀತಿ ಅಭ್ಯಾಸ ಮಾಡಬೇಕು ಮನೆಯಲ್ಲಿ. ಓಕೆನಾ? ಎಷ್ಟೆಲ್ಲರೂ ಪಠ್ಯ ಪುಸ್ತಕ ಓಪನ್ ಮಾಡಿ, ಪುಟ ಸಂಖ್ಯೆ 63 ಓಪನ್ ಮಾಡಿ, ಪುಟ ಸಂಖ್ಯೆ 63. ಓಕೆನಾ? ಎಸ್, ನೋಡಿ 63, ನೆಕ್ಸ್ಟ್ 64. ನೋಡಿ, ಕಾಣಿಸ್ತಾ ಇದೆಯಾ ಪಾಠ 11 ಮಂಗಗಳ ಉಪವಾಸ ಪದ್ಯ? ಓಕೆನಾ? ಇಲ್ಲಿ ಪದ್ಯ ಕೊಟ್ಟಿದ್ದಾರೆ. ಒಂದು ಮರ ಇದೆ, ಮರದಲ್ಲಿ ಕೆಲವು ಮಂಗಗಳಿದ್ದಾವೆ, ಕೆಳಗಡೆ ಕೆಲವು ಮಂಗಗಳಿದ್ದಾವೆ. ಹೌದಾ? ಇವು ಯಾವ ರೀತಿ ಉಪವಾಸ ಮಾಡ್ತಿದ್ರು ಅನ್ನೋದನ್ನ ನಾನು ಪದ್ಯವನ್ನ ಹೇಳ್ತಾ, ಪದ್ಯದಲ್ಲಿ ಬರುವಂತಹ ಒಂದು ಹೊಸ ಪದಗಳ ಅರ್ಥವನ್ನು ಹೇಳ್ತಾ, ಹಾಗೆ ಪದ್ಯದ ಸಾರಾಂಶವನ್ನು ತಿಳಿಸ್ತಾ, ಪದ್ಯದಲ್ಲಿ ನೀವು ಹೊಸದಾಗಿ ಕೇಳಿದಂತಹ ಪದಗಳ ಒಂದು ಅರ್ಥವನ್ನ ನಾನು ಹೇಳ್ತೀನಿ ಮಕ್ಕಳೇ. ಅದನ್ನು ನೀವು ಗಮನ ವಹಿಸಿ ಕೇಳಬೇಕು. ಓಕೆ, ಎಸ್, ಪ್ರಾರಂಭ ಮಾಡೋಣ ಪದ್ಯವನ್ನ. ಓಕೆ, ನೋಡ್ಕೊಳ್ಳಿ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಏನು ತಿನ್ನದೆ ಮಠ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಏನು ತಿನ್ನದೆ ಮಠ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗ
ಇದನ್ನು ನಾವು ಒಂದು ಪ್ಲಸ್
ಉಪವಾಸವಾ ಹೌದಾ ನೋಡಿ ಹಾಗಾದ್ರೆ ನಾವು ಕೂರಿಸಿ ಬಂದಾಗ ಇಲ್ಲಿ ನಾವು ಬಿಡಿಸಿ ಬಂದಾಗ ಒಂದು ಪ್ಲಸ್ ಉಪಯೋಗ ಉಪವಾಸವಾ ಅಂತ ಹೇಳ್ತೀವಿ ಹೌದಾ ಹಾಗಾದ್ರೆ ಕೂರಿಸಿ ಬಂದಾಗ ಇಲ್ಲಿ ಯಾವ ಅಕ್ಷರ ಬಿಟ್ಟೋಗಿದೆ ನೋಡಿ ಯಾವ ಅಕ್ಷರ ಬಿಟ್ಟೋಗಿದೆ ಇಲ್ಲಿ ಒಂದು ಇಲ್ಲಿ ಓ ಅನುಸ್ವಾರ ದು ಪವಾಸವಾ ಅಂತ ಇದೆ ಇಲ್ಲಿ ಓ ಅನುಸ್ವಾರ ದು ಪ್ಲಸ್ ಬಿಟ್ಟೋಗಿದೆ ಹೂ ಯಾಕೆ ಬಿಟ್ಟೋಯ್ತು ಅಂದ್ರೆ ಇಲ್ಲಿ ಬಂದು ಸೇರ್ಕೊಳ್ತು ದೂಗೆ ಬಂದು ಸೇರ್ಕೊಳ್ತು ಒಂದು ಉಪವಾಸವಾ ಹೀಗೆ ನಾವು ಪದವನ್ನು ಓದೋದನ್ನ ಅಭ್ಯಾಸ ಮಾಡಬೇಕು ಹೀಗೆ ಒಂದು ಉಪವಾಸವಾ ಉಪವಾಸ ಅಂದ್ರೆ ಮಕ್ಕಳೇ ಹೇಳಿದೆ ನಾನು ಯಾವಾಗಿದೆ ಉಪವಾಸ ಅಂದ್ರೆ ಏನು ತಿನ್ನದೆ ಇರುವಂತದ್ದು ಹೇಳಿ ಏನು ತಿನ್ನದೆ ಇರುವುದು ಏನನ್ನು ತಿನ್ನದೇ ಇರುವಂತದಕ್ಕೆ ಉಪವಾಸ ಹೀಗೆ ಎಲ್ಲ ಅಂಗಗಳು ಒಂದು ಉಪವಾಸ ಮಾಡ್ತವೆ ಏನೂ ತಿನ್ನದೆ ಮಠ ಮಠ ನೋಡುತ್ತ ಅಂದ್ರೆ ಉಪವಾಸ ಅಂತಂದ್ರೆ ಉಪವಾಸ ಇರಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಏನ್ ಮಾಡ್ತಾರೆ ಏನೊಂದು ತಿನ್ನಲ್ಲ ಆದ್ರೆ ಮಠ ಮಠ ನೋಡುತ್ತ ಅಂದ್ರೆ ಅವ್ನು ಏನು ತಿಂದೆ ಅವರು ಮರದ ಮೇಲೆ ಕುತ್ಕೊಂಡು ಹೀಗೆ ಮಠ 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 ನೋಡ್ತಾ ಇದ್ದಾವೆ ಅಂದ್ರೆ ಹೊಟ್ಟೆ ಬೇರೆ ಹಚ್ತಾ ಇದೆ ಊಟ ಮಾಡಂಗಿಲ್ಲ ಉಪವಾಸ ಬೇರೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಹೀಗೆ ಮಠ ಮಠ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಇದ್ದವು ಮರದಲ್ಲಿ ಕುಳಿತಾರೆ ಹೀಗೆ ಆ ಕಡೆ ಈ ಕಡೆ ನೋಡ್ಕೊಳ್ತಾ ಮರದಲ್ಲೇ ಕುಳಿತುಕೊಂಡಿದ್ವು ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಆ ಬನ್ನಿರಿ ಎಂದಿತ್ತು ಕಪ್ಪಿಯೊಂದು ಆ ಒಂದು ಇದರಲ್ಲಿ ಆ ಕಪ್ಪಿಗಳಿದ್ವಲ್ಲ ಮಂಗಗಳಿದ್ವಲ್ಲ ಕಪ್ಪಿ ಅಂದ್ರೆ ಏನ್ ಮಕ್ಕಳೇ ಇಲ್ಲಿ ಎಸ್ ಕಪ್ಪಿ ಅಂದ್ರೆ ಮಂಗ ಕಪ್ಪಿ ಅಂದ್ರೆ ಏನು ಹೌದಾ ಹೀಗೆ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತ್ತು ಕಪ್ಪಿಯೊಂದು ಆ ಕಪ್ಪಿಗಳಲ್ಲಿ ಆ ಮಂಗಗಳಲ್ಲಿ ಒಂದು ಕಪ್ಪಿ ಏನಂತ ಹೇಳುತ್ತೆ ಒಂದು ಮಂಗ ಇರುತ್ತೆ ಏ ಇವತ್ತಿನ ಉಪವಾಸ ಇದ್ದೀವಿ ನಾವು ಹಾಗಾದ್ರೆ ನಾಳೆಗೆ ನಮಗೆ ಊಟ ಬೇಕಲ್ವಾ ಅದಕ್ಕೋಸ್ಕರ ನಾಳೆಗೆ ತಿಂಡಿಯ ನಾಳೆಯ ತಿಂಡಿನ ನಾವು ಇವತ್ತೇ ಹುಡುಕೋಣ ಈಗಲೇ ನಾವು ಹುಡುಕೊಳ್ಳೋಣ ಬನ್ನಿರಿ ಅಂತ ಹೇಳಿ ಒಂದು ಕಪ್ಪಿ ಹೇಳುತ್ತೆ ಆಗ ಎಲ್ಲವೂ ಏನಂತ ಹೇಳ್ತಾ ನೋಡೋಣ ಹೌದೌದಣ್ಣ ಆಗ ಎಲ್ಲವೂ ಕೂಡ ಆ ಕಪ್ಪಿ ಒಂದು ಕಪ್ಪಿ ಹೇಳ್ತಲ್ವಾ ಆ ಕಪ್ಪಿ ಹೇಳಿದ ತಕ್ಷಣ ನೀನು ನೋಡಿದಂತ ಮಂಗಗಳೆಲ್ಲವೂ ಹೌದೌದಣ್ಣ ಹೌದು 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 ಅಣ್ಣ ಎಂದೆನ್ನುತ್ತಾ ಅಂದ್ರೆ ಎಲ್ಲವೂ ಹಾಗೆ ಹೇಳ್ತಾ ಬಾಳೆಯ ತೋಟಕ್ಕೆ ಹಾರಿದ್ವು ಅಲ್ಲಿ ಕಾಡಲ್ಲಿ ಕುತ್ಕೊಂಡಿದ್ದು ಪಕ್ಕದಲ್ಲೇ ತೋಟ ಇತ್ತಲ್ವಾ ಆ ತೋಟಕ್ಕೆ ಹಾರ್ತವೆ ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿದ್ದು ನೀರು ಉರಿ ನೋಡಿ ಆ ಹೌದೌದು ಅಂತ ಹೇಳಿ ಬಾಳೆ ತೋಟಕ್ಕೆ ಹೋದ ತಕ್ಷಣನೇ ಆ ಬಾಳೆ ತೋಟದಲ್ಲಿ ಕಂಡಂತ ಹಣ್ಣುಗಳನ್ನು ಬಾಳೆಹಣ್ಣುಗಳನ್ನು ನೋಡಿಬಿಟ್ಟು ಮಂಗಗಳಿಗೇನಾಯ್ತು ಆಸೆಯು ಹೆಚ್ಚಿತು ನೀರು ಉರಿ ಆಸೆ ಅಂದ್ರೆ ಏನು ಬಯಕೆ ಆಸೆ ಅಂದ್ರೇನು ಬಯಕೆ ಈಗ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ತಗೋಣ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅಡಿಗೆ ಮಾಡಿರ್ತಾರ ಅಮ್ಮ ಒಳ್ಳೆ ಏನೋ ಒಂದು ಖಾರ ತಿಂಡಿನೋ ಸ್ವೀಟ್ ತಿಂಡಿನೋ ಮಾಡಿರ್ತಾರೆ ಹೌದಾ ನಿಮ್ಗೆ ಇಷ್ಟವಾದಂತಹ ಒಂದು ತಿಂಡಿ ಆದ್ರೆ ಅಮ್ಮ ನಿಮ್ಗೆ ಕೊಡದೇನೆ ಒಂದು ಎಲ್ಲೋ ಒಂದ್ ಕಡೆ ನಿಮಗೆ ಕಾಣದೇ ಇರುವ ಹಾಗೆ ಇಟ್ಟಿರ್ತಾರೆ ನಿಮಗೆ ಅದನ್ನ ತಿನ್ಬೇಕು ಅನ್ಸುತ್ತೆ ಹೌದಾ ತಿನ್ಬೇಕು ಅನ್ಸುತ್ತೆ ತಿನ್ಬೇಕು ಅನ್ಸುತ್ತೆ ಆಗಲ್ಲ ಅಮ್ಮ ಏನಂತಾರೆ ಏ ನಾಳೆ ಹಬ್ಬ ಇದೆ ಆ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ತಿನ್ನೋದು ಅಂತ ಹೇಳ್ತಾರೆ ಹೌದಾ ಆದ್ರೆ ನಿಮಗೆ ಅದು ತಡೆಯಕ್ಕಾಗಲ್ಲ ನಿಮ್ಗೆ ಅಷ್ಟು ಬಯಕೆ ಆಸೆ ಇಲ್ಲ ನಾನು ತಿನ್ಬೇಕು ಅಂತ ಹೇಳಿ ಹೌದಾ ಹಾಗಾಗಿ ನೀವೇನ್ ಮಾಡ್ತೀರಾ ಒಂದೇ ಒಂದು ಕೊಡಮ್ಮ ಆಮೇಲೆ ನಾನು ಕೇಳಲ್ಲ ಅಂತ ಹೇಳ್ತೀರ ಅಲ್ವಾ ಹಾಗೆ ಒಂದು ಆಸೆಯನ್ನ ನೀವು ಪೂರೈಸ್ಕೋಬೇಕು ಅಂದ್ರೆ ಆ ತಕ್ಷಣಕ್ಕೆ ತಿಂದ್ಬಿಡ್ಬೇಕು ಅನ್ಸುತ್ತೆ ಹಾಗೆ ಇಲ್ಲಿ ಮಂಗಗಳು ಅಂತಂದ್ರೆ ಏನ್ ಮಾಡಿದ್ರು ಹೌದೌದು ಅಂತ ಹೇಳಿ ತೋಟದ ಬಾಳೆಯ ಹಣ್ಣನ್ನು ನೋಡಲು ಹೌದನ್ನ ಬರೀ ಹೋಗೋಣ ಅಂತ ಹೇಳಿ ಎಲ್ಲ ತೋಟಕ್ಕೆ ಹೋದ್ಮೇಲೆ ಅಲ್ಲಿ ಹೋದ ತಕ್ಷಣ ಬಾಳೆಹಣ್ಣು ನೋಡಿದ ತಕ್ಷಣ ಏನಾಗ್ಬಿಡ್ತು ಅವರಿಗೆ ಇವರು ಬಾಯಿಯಲ್ಲಿ ನೀರು ಬಂತು ನಿಮಗೆ ಹೇಗೆ ನಿಮಗೆ ಇಷ್ಟವಾದಂತಹ ಅಮ್ಮ ತಿಂಡಿಯನ್ನ ಮಾಡಿಟ್ಟಾಗ ನಿಮಗೆ ಬಾಯಿಯಲ್ಲಿ ನೀರು ಬರ್ತಾ ಇರುತ್ತೆ ಅಯ್ಯೋ ನಾನು ಯಾವಾಗ ತಿಂತೀನಿ ಏನೋ ಗೊತ್ತಿಲ್ಲ ನನಗೆ ತುಂಬಾ ತಿನ್ಬೇಕು ಅನಿಸ್ತಾ ಇದೆ ನನಗೆ ಕೊಡಮ್ಮ ಅಂತ ಹೇಳ್ತೀರಾ ಅಲ್ವಾ ಹಾಗೆ ಇವರಿಗೂ ಕೂಡ ಬಾಳೆ ತೋಟಕ್ಕೆ ಹಾರಿದ ತಕ್ಷಣನೇ ಆ ಬಾಳೆಹಣ್ಣು ನೋಡಿದ ತಕ್ಷಣ ಬಾಯಿಯಲ್ಲಿ ನೀರು ಬಂತು ಆಸೆ ಹೆಚ್ಚಾಯ್ತು ಅವ್ರಿಗೆ ಆಗಿ ಮರ್ತೋಯ್ತು ಉಪವಾಸ ಮಾಡೋದು ಅಯ್ಯೋ ನಮಗೆ ಬಾಳೆಹಣ್ಣು ಸಿಕ್ತು ನಾನು ತಿನ್ಬೇಕು ಅನ್ನೋ ಆಸೆ ಮಂಗಳಿಗೆ ಜಾಸ್ತಿ ಆಯ್ತು ಹೆಚ್ಚಾಯ್ತು ಅಂತ ಸುಲಿದೇ ಹಿಡಿದು
ದೇವ ಆಗದೆ ಎಂದಿತು. ಆಸೆಯ ಮನೆ ಕಪಿಯುಂದಾಗ ಸುಲಿದೆ ಇಡುವ ಅಂದ್ರೆ ಬಾಳೆ ತೋಟಕ್ಕೆ ಹೋಗ್ತಾರೆ, ಬಾಳೆಹಣ್ಣನ್ನೆಲ್ಲ ತಗೊಂಡ್ಬರ್ತಾರೆ. ಆಗ ಒಂದು ಕಪಿ ಹೇಳುತ್ತೆ, ಸರಿ ಬಾಳೆಹಣ್ಣನ್ನೆಲ್ಲ ತಗೊಂಡ್ ಬಂದ್ವಿ ನಾಳೆ ತಿಂಡಿ ಅನ್ನ ನಾವು. ಆದ್ರೆ ಈಗ ನಮಗೆ ತಪ್ಪಳಕ್ಕೆ ಆಗ್ತಿಲ್ಲ, ಸುಲಿದೆ ಇಡುವ ಹಣ್ಣನ್ನ ಸುಲಿದೆ ಇಡಲು ಆಗದೆ ಅಂತ ಹೇಳಿ ಕೇಳುತ್ತೆ. ಸುಲಿದೆ ಇಡುವ ಆಗದೆ ಎಂದಿದು ಆಸೆಯ ಮರೆ ಕಪಿಯೊಂದಾಗ. ಇದನ್ನ ಏನು ತಗೊಂಡ್ ಬಂದಿದೀವಿ, ಸುಲಿದೆ ಇಡೋದಂತ ಆಗಲ್ಲ, ಏನ್ ಮಾಡೋದು ಅಂತ ಒಂದು ಮರಿ ಕಪಿ ಆಸೆಯಿಂದ ಬಯಕೆಯಿಂದ ಒಂದು ಮಂಗ ಕೇಳುತ್ತೆ. ಆಗ ಹೌದೌದೆ ಅನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳಗೆ ಹಿಡಿದು ಕುಳಿತಿರಲು. ಆಗ ಮಂಗಗಳೆಲ್ಲ ಹಣ್ಣು ಸುಲಿದ್ರೆ ಏನೂ ಆಗಲ್ಲ, ಸುಲ್ಕನ್ ಹಂಗೆ ಕೈಯಲ್ಲಿ ಕೊಡೋಣ ಅಂತ ಈ ನೋಡಿದಾಗೆಲ್ಲ ಏನ್ ಮಾಡ್ಬಿಟ್ವು, ಹೌದು ಹೌದು ಅಂತ ಕೈಯಲ್ಲಿದ್ದಂತ ಹಣ್ಣುಗಳನ್ನ ಸುಲಿತವೆ. ಸುಲಿ ಅಂದ್ರೆ ಏನ್ ಮಾಡ್ತಾರೆ, ಸುಲಿ ಅಂದ್ರೆ ನೀವು ಒಂದು ಹಣ್ಣನ್ನ ಬಾಳೆಹಣ್ಣನ್ನ ಏನ್ ಮಾಡ್ತಾರೆ, ಸಿಪ್ಪೆ ಬಿಡಿಸ್ತೀರಾ ಅಲ್ವಾ, ಸಿಪ್ಪೆ ಬಿಡಿಸು. ಸುಲಿ ಅಂದ್ರೇನು, ಸಿಪ್ಪೆ ಸಿಪ್ಪೆ ಬಿಡಿಸು. ಸುಲಿ ಅಂದ್ರೇನು, ಸಿಪ್ಪೆ ಬಿಡಿಸು. ಹೀಗೆ ಸಿಪ್ಪೆ ಸುಲಿದ ವಸ್ತು ಬಾಳೆಹಣ್ಣನ್ನ ಸುಲಿತವೆ, ಸಿಪ್ಪೆಯನ್ನ ತೆಗಿತವೆ, ಕೈಯೊಳೆ ಕೈಯಲ್ಲೇ ಹಿಡಿದು ಕುಳಿತಿರಲು. ಅವು ಸಿಪ್ಪ ಬಾಳೆಯ ಸಿಪ್ಪೆಯನ್ನ ತೆಗೆದುಬಿಟ್ಟು ಕೈಯಲ್ಲಿ ಹಾಕಿ ಹಿಡ್ಕೊಂಡು ಕುಳಿತಿರ್ತವೆ. ಆಗ ಇನ್ನೊಂದೇನಂತ ಹೇಳ್ತೇನೆ ನೋಡಿ, ಕೈಯಲ್ಲಿ ಏತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹೌದು, ಕೈಯಲ್ಲಿ ಹಾಕೋಬೇಕು, ಕೈಯಲ್ಲಿ ಏತಕ್ಕೆ ಯಾಕೆ ಇಡ್ತಾರೆ ಕೈಯಲ್ಲಿ, ಬಾಯೊಳಗಿಟ್ಟರೆ ಆಗಲ್ವಾ ಅಂತ ಒಂದು ಕಪಿ ಹೇಳುತ್ತೆ. ಕೈಯಲ್ಲಿ ಏತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಕೈಯಲ್ಲಿ ಹಾಕಿ ಸಿಪ್ಪೆ ಸುಂದ್ ಬಿಡಿದೀವಿ, ಕೈಯಲ್ಲಿ ಹಾಕಿಟ್ಕೋಬೇಕು, ಬಾಯಲ್ಲಿಟ್ಟರೆ ಆಗಲ್ವಾ ಅಂತ ಕೇಳುತ್ತೆ. ಆಗ ಹಣ್ಣನ ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಆಗ ಮತ್ತೊಂದು ಹೇಳುತ್ತೆ, ಇನ್ನೊಂದು ಕಪಿ ಹೇಳುತ್ತೆ, ಹಣ್ಣನ ಬಾಯಲ್ಲಿ ಇಟ್ಟವು, ಹಣ್ಣನ್ನ ಬಾಯಲ್ಲಿ ಇಟ್ಕೊಳ್ಳೋಣ ಆದ್ರೆ ಜಗಿಯೋದು ಬೇಡ ಅಂತ ಒಂದು ಹೇಳುತ್ತೆ. ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಬಾಯಲ್ಲಿ ಇಟ್ಕೊಳ್ತೀವಿ, ಕೈಯಲ್ಲಿ ಬೇಡ, ಹಣ್ಣನ್ ಬಾಯಲ್ಲಿ ಇಟ್ಕೊಳ್ತೀವಿ, ಆದ್ರೆ ಜಗಿಯಲ್ಲ ಅಂತ ಒಂದು ಕೇಳುತ್ತೆ ಮತ್ತೊಂದು ಕಪಿ. ಆಗ ನಂತರ ಎಲ್ಲಕ್ಕೂ ಹಂಗೆ ಮಾಡಿದ್ವಿ, ಬಾಯಲ್ಲಿ ಇಟ್ಕೊಂಡು ನೋಡಿ, ಕೈಯಲ್ಲಿ ಇದ್ರೆ ನಮಗೆ ಏನಾರ ನಮಗೆ ಇಷ್ಟವಾದಂತ ತಿಂಡಿ ಕೈಗೆ ಅಮ್ಮ ಕೊಟ್ಲು ಆಮೇಲೆ ತಿನ್ನಂತೆ ಅಂತ ಹೇಳಿದ್ರೆ ನಾವು ಇಟ್ಕೊಳ್ತೀವ, ಇಲ್ಲ ಬೇಗ ತಿಂದು ಅದನ್ನ ಮುಗಿಸ್ಬಿಡ್ತೀವಲ್ವಾ. ಹಾಗೆ ಇವೇನ್ ಮಾಡ್ಬಿಟ್ಟು ಹಣ್ಣನ್ನ ಬಾಯೊಳಗೆ ಹೇಳಿದ ತಕ್ಷಣನೆ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಆ ಹಣ್ಣನ್ ಬಾಯೊಳಗೆ ತಕ್ಷಣನೆ ಜಗಿದು ಜಗಿದು, ಜಗಿ ಅಂದ್ರೇನು, ಜಗಿ ಅಂದ್ರೆ ಅಗಿಯುವುದು, ಜಗಿ ಅಂದ್ರೆ ಗೊತ್ತಲ್ಲ ನಿಮಗೆ, ಅಗಿಯುವುದು ನಾವು ತಿಂದಂತ ಆಹಾರವನ್ನ ಅಲ್ಲಿರುವಂತ ಅಗಿಯೋದು ಜಗಿಯೋದು ಅಂತ. ಹೀಗೆ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ನುಂಗು ನುಂಗದಂದ್ರೆ ನಾವು ಆಹಾರ ತಿಂದಂತ ಆಹಾರವನ್ನ ನಾವು ಯಾವ ರೀತಿ ನುಂಗ್ತೀವಿ, ಗಂಟಲೊಳಗೆ ಇಳಿಸು ಅಥವಾ ಗಂಟಲೊಳಗೆ ಇಂದ ಬಾಯಿಯೊಳಗಿಂದ ಗಂಟಲೊಳಗೆ ಇಳಿಸು ಅಂತ, ಅಥವಾ ಸೇವಿಸು ಅಂತ. ಓಕೆನಾ, ಏನು ಸೇವಿಸು ಅಥವಾ ಏನು ಮುಂದತ್ತ ಅಥವಾ ಬಾಯಿಯಿಂದ ಗಂಟಲೊಳಗೆ ಇರಿಸು. ಹೀಗೆ ಮಂಗಗಳು ಉಪವಾಸವನ್ನ ಮುಗಿಸ್ತವೆ ಅಲ್ವಾ. ಹಾಗೆ ಒಂದು ಈ ಪದ್ಯದಲ್ಲಿ ಬರುವಂತಹ ಒಂದು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳ, ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ಹೇಳಿ. ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು ಹೇಳಿ, ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಎಸ್, ಮಂಗಗಳು ಬಾಳೆ ತೋಟದ ಪಕ್ಕದ ಕಾಡಿನಲ್ಲಿ ವಾಸ ಮಾಡ್ತಿದ್ವು. ಹಾಗಾದ್ರೆ ಆ ಕಾಡಿನಲ್ಲಿ ಇದ್ದಂತಹ ಮಂಗಗಳೆಲ್ಲವೂ ಸೇರಿ ಏನ್ ಮಾಡಿದ್ವು? ಎಸ್, ಉಪವಾಸವನ್ನ ಮಾಡಿದ್ವು. ಹಾಗಾದ್ರೆ ಯಾವ ತೋಟಕ್ಕೆ ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಎಸ್, ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. ಮರಿಕಪಿ ಏನು ಹೇಳಿತು? ಮರಿಕಪಿ ಏನು ಹೇಳಿತು ಹೇಳಿರೋಣ. ಗುಡ್, ಮರಿಕಪಿ ಸುಲಿದೇ
ಇಡುವ ಹಣ್ಣನ್ನ ಸುಲಿದೇ ಇಡುವ ಆಗದೆ ಎಂದು ಹೇಳಿತು. ಮಕ್ಕಳೇ, ಹಣ್ಣನ್ನ ಬಾಳೆಯ ಹಣ್ಣನ್ನ ಸುಲಿದ ಬಾಳೆಯ ಹಣ್ಣನ್ನ ಎಲ್ಲಿಡ್ಕೊಂಡಿದ್ವು? ಗೋಡ್, ಸುಲಿದ ಬಾಳೆಯ ಹಣ್ಣನ್ನ ಕೈಯಲ್ಲಿಟ್ಕೊಂಡು, ನಂತರದಲ್ಲಿ ಎಲ್ಲಿ ಇಟ್ಕೊಂಡು? ಬಾಯಲ್ಲಿಟ್ಕೊಂಡು. ಆನಂತರ ಉಪವಾಸವನ್ನ ಹೇಗೆ ಮುಗಿಸಿದ್ವು? ಉಪವಾಸವನ್ನ ಆ ಬಾಳೆಯ ಹಣ್ಣನ್ನ ಜಗಿದ ಜಗಿದ ನುಂಗಿ ಹೀಗೆ ಉಪವಾಸವನ್ನ ಮುಗಿಸ್ತವೆ ಮಕ್ಕಳೇ. ಓಕೆನಾ ಮಕ್ಕಳೇ, ಈ ಪದ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿದ್ರಲ್ಲ ಮಕ್ಕಳೇ, ಈ ಪದ್ಯದಲ್ಲಿ ಒಂದು ಮಂಗಗಳ ಕೊಂಡಾಟವನ್ನು ತಿಳ್ಕೊಂಡ್ರೆ ಅಲ್ವಾ. ಮಂಗಗಳ ಬಗ್ಗೆ, ಮಂಗನಿಗೆ ಯಾವ ಹಣ್ಣು ಇಷ್ಟ, ಮಂಗಗಳೆಲ್ಲ ಯಾವ ರೀತಿ ಮಾಡ್ತವೆ ಅಂತೀವಿ. ಹಾಗೆ ಆ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಂಡ್ರಿ, ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ. ನಾಳಿನ ತರಗತಿಯಲ್ಲಿ ಇನ್ನೊಂದು ಪಾಠವನ್ನು ಪ್ರಾರಂಭ ಮಾಡೋಣ. ಧನ್ಯವಾದಗಳು. ಈ ತರಗತಿಯಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನ ಈ ನೋಟ್ಸ್ಗೆ, ಇದು ಈ ಪಾಠಕ್ಕೆ ಒಂದು ಸಂಬಂಧಪಟ್ಟಂತ ಒಂದು ನೋಟ್ಸ್ ಅನ್ನ ನಾನು ನಾಳಿನ ತರಗತಿಯಲ್ಲಿ ಕಳಿಸ್ತೀನಿ ಮಕ್ಕಳೇ. ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ನೀವು ಅದನ್ನ ನಾನು ಬರೆದು, ಯಾರು ನೀವು ನೋಟ್ಸ್ ಬರಿತಾ ಇಲ್ಲ ಮಕ್ಕಳೇ, ಎಲ್ಲರೂ ಕೂಡ ಕಂಪಲ್ಸರಿ ನೋಟ್ಸ್ ಬರೀಲೇಬೇಕು. ಒಂದು ದಿನ ನಾನು ನಿಮಗೆ ಕ್ಲಾಸಿಗೆ ತಂದು ತೋರಿಸ್ಲಿಕ್ಕೆ ಹೇಳ್ತೀವಿ, ಆವಾಗ ನಿಮ್ಗೆ ಯಾರು ಬರ್ದಿಲ್ಲ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಅಂತೂ ಖಂಡಿತ ಸಿಗೋದಿಲ್ಲ.